ಎಲ್ರಿಗೂ ನಮಸ್ಕಾರ. ನಾನು ಹೆಜ್ಜಾರು ಚಿತ್ರದ ನಿರ್ದೇಶಕ ಹರ್ಷಪ್ರಿಯ ಮಾತಾಡ್ತಿರೋದು. ನಾಳೆಗೆ ನನ್ನ ಸಿನಿಮಾ ನಮ್ಮ 3 ವರ್ಷದ ಕನಸಿನ ಕೂಸು ಹೆಜ್ಜಾರು. ತುಂಬ ದಿನಗಳ ಶ್ರಮ ಪ್ರೀತಿಯಿಂದ ನಿರ್ಮಾಣ ಆಗಿರೋ ಸಿನಿಮಾ ನಾಳೆ ತೆರೆ ಕಾಣ್ತಾ ಇದೆ. ಎಲ್ಲವೂ ಪಾಸಿಟಿವ್ ಆಗಿದೆ. ನೋಡಿದವರು, ಟೀಸರು ಟ್ರೈಲರ್ ನೋಡಿದವರೆಲ್ಲ ಒಳ್ಳೆಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲವೂ ಥಿಯೇಟ್ರಲ್ಲಿ ಜನ ನೋಡಿ, ಇಡೀ ಸಿನಿಮಾನ ನೋಡಿ ಖುಷಿಪಟ್ಟಾಗ ಮಾತ್ರ ನಮ್ಮ ಶ್ರಮ ಸಾರ್ಥಕ ಆಗೋದು. ಮತ್ತು ಈ ಸಿನಿಮಾ ಯಾರೋ ನಮ್ಮ ಸುತ್ತ ಇರೋರಿಗೆ ಮಾತ್ರ ಅಂತ ಮಾಡಿದಂಥ ಸಿನಿಮಾ ಅಲ್ಲ. ಈ ಸಿನಿಮಾನ ಇಡೀ ರಾಜ್ಯ, ಇಡೀ ಕರ್ನಾಟಕದ ಎಲ್ಲರೂ ಸಿನಿಮಾ ಪ್ರೇಮಿಗಳು ನೋಡಬೇಕು ಅನ್ನೋ ಆಸೆಯಿಂದ ಕನಸು ಹೊತ್ತು ಮಾಡಿದಂಥ ಸಿನಿಮಾ. ಎಲ್ಲವೂ ಚೆನ್ನಾಗಿದೆ. ಈಗ ಇದ್ರ ಮಧ್ಯೆ ಒಂದಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದು ಸುದ್ದಿ ಓಡಾಡ್ತಾ ಇದೆ. ಅದು ದರ್ಶನ್ ಸರ್ ಅಭಿಮಾನಿಗಳು ಸಾರ್ ಬಿಡುಗಡೆಯಾಗಿ ಹೊರಗೆ ಬರೋ ತನಕ ಬೇರೆ ಯಾವುದು ಸಿನಿಮಾಗಳನ್ನು ನೋಡೋದಿಲ್ಲ ಅಂತ ಒಂದು ನಿರ್ಧಾರ ಮಾಡಿದ್ದಾರೆ ಅಂತ. ನಾನು ಅವರ ಎಲ್ಲ ನಿರ್ಧಾರಗಳನ್ನು ಗೌರವಿಸ್ತೀನಿ ಒಬ್ಬ ಅಭಿಮಾನಿಯಾಗಿ. ಅಂದರೆ ನಾನು ಸಹ ಅವರ ಎಲ್ಲ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ನೋಡಿ ತುಂಬ ಖುಷಿಪಟ್ಟಿದ್ದೇನೆ. 2-3 ಸಿನಿಮಾಗಳು ಚೆನ್ನಾಗಿ ಆಗದೇ ಇದ್ದಾಗ ಬೇಸರ ಪಟ್ಟಿದ್ದೇನೆ. ಮತ್ತು ಅದೇ ದರ್ಶನ್ ಸರ್ ಕಾಟೇರ ಸಿನಿಮಾದಿಂದ ಅದ್ಭುತವಾಗಿ ವಾಪಸ್ ಬಂದು ಜನಗಳನ್ನ ಖಾಲಿ ಖಾಲಿ ಥಿಯೇಟ್ರ್ಗಳನ್ನು ತುಂಬಿಸಿ ಬ್ಲಾಕ್ ಬಸ್ಟರ್ ಆದಂಥ ಸಿನಿಮಾ ನೋಡಿ, ಏನು ಬಸ್ಸಿಂದ ಇಳಿದು ಬಂದಾಗಿನ ಆ ಇಂಟ್ರಡಕ್ಷನ್ ಶಾಟ್ಗೆ ಹುಚ್ಚಿನ ಥರ ಕಿರ್ಚಿ ನೋಡಿದ್ದೇನೆ ಸಿನಿಮಾನ. ಅಷ್ಟು ಅಭಿಮಾನ ನನಗೂ ಇದೆ. ಇದು ಇಂಡಸ್ಟ್ರಿಯ ವಿಷಯಗಳ ಬಂದು ಮಾತಾಡ್ತೀವಿ ಅಂತಂದರೆ ಎಲ್ಲರೂ ಅವರವ್ರ ಶ್ರಮ ಹಾಕಿ ಒಂದೊಂದು ಸಿನಿಮಾ ಅಂತ ಮಾಡ್ತಿದ್ದಾರೆ. ಹಾಗಾಗಿ ಇದು ಎಲ್ಲರೂ ಹೊಸಬರು ಸೇರಿದಂಥ ಸಿನಿಮಾ. ಎಲ್ಲ ಸ್ಟಾರ್ಗಳಿಗೂ ಅಭಿಮಾನಿಗಳಿದ್ದಾರೆ. ಅವ್ರದ್ದೇ ಆ ಸ್ಟಾರ್ಗಳ ಸಿನಿಮಾ ಬಂದಾಗ ಅವ್ರ ಅಭಿಮಾನಿಗಳು ಮಾತ್ರ ಅಲ್ಲದೆ ಎಲ್ಲರೂ ಹೋಗಿ ಸಿನಿಮಾ ನೋಡ್ತಾರೆ. ಅಂದರೆ ಯಾರೂ ಈ ಅವ್ರ ಅಭಿಮಾನಿಗಳಿಗೆ ಮಾತ್ರ ಅಂತ ಸಿನಿಮಾ ಮಾಡೋದಲ್ಲ, ಎಲ್ಲರಿಗೂ ಸೇರಿ ಮಾಡುವಂಥ ಸಿನಿಮಾ. ಹಾಗಾಗಿ ಹೆಜ್ಜಾರು ಸಹ ಎಲ್ಲರೂ ಬಂದು ಸಿನಿಮಾ ನೋಡಲಿ ಅನ್ನೋ ಆಸೆಯಿಂದ ಮಾಡಿರೋಂಥ ಸಿನಿಮಾ. ಹಾಗಾಗಿ ನೀವು ಈ ಸಿನಿಮಾನ ನೋಡದೇ ಇದ್ದರೆ ನನ್ನ ಸಿನಿಮಾ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಇನ್ನಷ್ಟು ಪ್ರತಿಭೆಗಳು, ಇನ್ನಷ್ಟು ಸಿನಿಮಾಗಳನ್ನು ಮಾಡಿ ಜನಕ್ಕೆ ತಲುಪಿಸ್ಬೇಕು ಅಂತ ಆಸೆ ಇಟ್ಕೊಂಡಿರುವ ಎಲ್ಲರ ಮಾರಲ್ ಡೌನ್ ಆಗುತ್ತೆ. ಅದೊಂದು ದೊಡ್ಡ ಸೆಗ್ಮೆಂಟ್ ಅಲ್ವಾ, ನಿಮ್ಮ ದರ್ಶನ್ ಸರ್ ಅಭಿಮಾನಿಗಳು ಅನ್ನೋದೊಂದು ದೊಡ್ಡ ಸೆಗ್ಮೆಂಟ್. ಅದು ಆಡಿಯನ್ಸ್ ಸೆಗ್ಮೆಂಟು, ಅವ್ರು ಬರೋದೇ ಇಲ್ಲ ಅನ್ನೋ ವಿಚಾರ ಇದೆಯಲ್ಲ, ಅದು ಅಷ್ಟು ಧೈರ್ಯ ಕೊಡೋಂಥ ವಿಷಯ ಅಲ್ಲ, ಅದು ಧೈರ್ಯ ಗೆಡಿಸುವಂಥ ವಿಷಯ. ಹಾಗಾಗಿ ದಯವಿಟ್ಟು ಆ ನಿರ್ಧಾರದಿಂದ ವಾಪಸ್ ಬನ್ನಿ. ಇದು ಯಾವುದೇ ಸ್ಟಾರ್ಗಳಿಲ್ಲದ ಸಿನಿಮಾ. ಈಗ ನಾಳೆ ದಿವಸ ದರ್ಶನ್ ಸರ್ ಹೊರಗೆ ಬಂದಾಗ್ಲೂ ಅವರು ಒಳಗಿದ್ದರಿಂದ ಅಥವಾ ಅವ್ರು ಬರದೇ ಇದ್ದಿದ್ದರಿಂದ ನೀವು ತಗೊಂಡಿದ್ದ ನಿರ್ಧಾರದಿಂದ ಈ ಥರದೊಂದು 4 ಸಿನಿಮಾಗಳಿಗೆ ತೊಂದರೆ ಆಯಿತು, ಅವರು ರೀಚ್ ಆಗುವಂಥ ಪ್ರಾಬಬಿಲಿಟಿಗಳು ಕಡಿಮೆ ಆಯಿತು ಅಂತಂದಾಗ ನನಗನ್ಸಿದ್ದಕ್ಕೆ ನಮ್ಮ ಸಿನಿಮಾ ತಂಡಕ್ಕಿಂತ ಜಾಸ್ತಿ ದುಃಖ ಆಗೋದು ಅಥವಾ ಬೇಸರ ಆಗೋದು ಅವ್ರಿಗೆ ಆಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ಯಾಕೆಂದರೆ ಸಿನಿಮಾನ ಪ್ರೀತಿಸೋರವರು ಮತ್ತು ಇಂಡಸ್ಟ್ರಿಗೋಸ್ಕರ ತುಂಬ ಮಾಡಿದ್ದಾರೆ, ಕನ್ನಡ ಇಂಡಸ್ಟ್ರಿಗೋಸ್ಕರ. ಅದು ಈ ದೊಡ್ಡ ಮಟ್ಟಕ್ಕೆ ಎಲ್ಲ ಸ್ಟಾರ್ಗಳು ಹೇಗೆ ತಂದು ಕೊಟ್ಟಿದ್ದಾರೋ ಅದೇ ಥರದ ಯಶಸ್ಸಿಗೆ ಅವರೂ ಸಹ ಕಾರಣ ಆಗಿದ್ದಾರೆ. ಕಟ್ಟಿ ಬೆಳೆಸಿದವರಲ್ಲಿ ಅವರು ಒಬ್ಬರು. ಹಾಗಾಗಿ ವಾಪಸ್ ಬಂದಾಗ ಈ ಥರದ ಕೆಲವು ಸಣ್ಣ ಸಣ್ಣ ಸಿನಿಮಾಗಳು, ಒಳ್ಳೆ ಪ್ರಯತ್ನಗಳ ಸಿನಿಮಾಗಳಿಗೆ ಅವರ ಅಭಿಮಾನಿಗಳಿಂದ ಆದಂಥ ಒಂದು ನಿರ್ಧಾರದಿಂದ ಕಿಂಚಿತ್ ಸಣ್ಣ ಮಟ್ಟದ ಸಮಸ್ಯೆ ಆದ್ರೂ ಅದು ಅವ್ರಿಗೂ ಸಹ ಬೇಸರ ಆಗುವಂಥ ವಿಷಯ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಹಾಗಾಗಿ ದಯಮಾಡಿ ಅಂಥದ್ದೊಂದು ನಿರ್ಧಾರದಿಂದ ಹೊರಗೆ ಬನ್ನಿ. ನನ್ನೊಬ್ಬನ ಸಿನಿಮಾ ಅಂತಲ್ಲ, ನಾಳೆ ರಿಲೀಸ್ ಆಗ್ತಿರುವ 6 ಸಿನಿಮಾಗಳಿದೆ ಕನ್ನಡ ಸಿನಿಮಾಗಳು. ಅವ್ರು ಯಾರಿಗೂ ಆ ಆತಂಕ ಇರೋದು ಬೇಡ ನಾಳೆ ಬೆಳಗ್ಗೆ ಇದ್ದಾಗ ದರ್ಶನ್ ಸರ್ ಅಭಿಮಾನಿಗಳು ಸಿನಿಮಾ ನೋಡಲ್ವಂತೆ ಅಂತ. ಆದ್ದರಿಂದ ಹೊರಗೆ ಬಂದು ಅವರು ಖುಷಿಯಿಂದ ಬಂದು ಸೆಲೆಬ್ರೇಟ್ ಮಾಡಬೇಕು ಥಿಯೇಟರ್ನ. ಹಾಗಾಗಿ ದಯಮಾಡಿ ಆ ಥರದ್ದು ನಿರ್ಧಾರದಿಂದ ಹೊರಗೆ ಬನ್ನಿ, ಬಂದು ಎಲ್ಲರೂ ಸಿನಿಮಾನ ನೋಡಿ. ಥ್ಯಾಂಕ್ ಯು.